ಏನೇನ್ ಆಗ್ತಿದೆ ಅಂತ ನಿಮ್ಮ ನಾನು ಮಾಹಿತಿಯನ್ನ ಪಡ್ಕೊಳ್ತೀನಿ ಸೊ ಈಗ ಈಗಿನ ಟ್ರೆಂಡ್ ಬಗ್ಗೆ ಮತ್ತೆ ಬಿಜೆಪಿ ಹಾಗಾದ್ರೆ ಯಾವ ಯಾವ ಕ್ಷೇತ್ರದಲ್ಲಿ ವಿಫಲವಾಯಿತು ಎಲ್ಲೆಲ್ಲಿ ಸಕ್ಸಸ್ ಆಗ್ತಾ ಇದೆ ಅದ್ರ ಬಗ್ಗೆ ಇನ್ ಡೀಟೇಲ್ ನಮ್ ಜೊತೆ ಡಿಸ್ಕಶನ್ ಮಾಡೋದಕ್ಕೆ ಬಿಜೆಪಿಯ ವಕ್ತಾರರಾಗಿರುವಂತ ರಾಜಕುಮಾರ್ ಪಾಟೀಲ್ ತೇಲ್ಕುರ್ ಅವರು ನಮ್ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸ್ಟುಡಿಯೋದಲ್ಲಿ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಸರ್ ಇವಾಗಿನ ಟ್ರೆಂಡ್ ನೋಡಿದ್ರೆ ಈಗ ಮಸ್ಕಿ ಬಗ್ಗೆ ಇನ್ ಡೀಟೇಲ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಹೇಳ್ತಾ ಇದ್ರು ಚಿದಾನಂದ್ ಪಟೇಲ್ ಯಾವ ತರ ಆಗಿದೆ ಕಾಣೋದಕ್ಕೆ ಆಗ್ತಾ ಇಲ್ಲ ಅಂತ ಗೊತ್ತಿಲ್ಲ ನೋಡೋಣ ಇವಾಗಿನ ಟ್ರೆಂಡ್ ಪ್ರಕಾರ ಈ ಕಾಂಗ್ರೆಸ್ ಲೀಡ್ ಅಲ್ಲಿ ಇನ್ನು ಬಸವ ಕಲ್ಯಾಣ ಆಫ್ ಕೋರ್ಸ್ ಬಿಜೆಪಿ ಲೀಡಲ್ಲಿದೆ ಇನ್ನು ಬೆಳಗಾವಿಯಲ್ಲಿ ಬಿಜೆಪಿ ಇದೆ ಸೊ ಈಗಿನ ಟ್ರೆಂಡ್ ಬಗ್ಗೆ ಏನ್ ಹೇಳ್ತೀರಾ ನೀವು ಫಸ್ಟ್ ರಾಜ್ಯದ ಉಪಚುನಾವಣೆ ಬಗ್ಗೆ ನೋಡಿ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರುವಂತಹ ಮೂರು ಚುನಾವಣೆಗಳಲ್ಲಿ ಟ್ರೆಂಡ್ ಇವತ್ತು ಸ್ವಲ್ಪ ನಾವು ಮಸ್ಕಿನಲ್ಲಿ ಹಿನ್ನಡೆ ಅಂತ ಹೇಳಿ ತೋರಿಸ್ತಾ ಇದ್ರು ಕೂಡ ನನಗೆ ಅನ್ನಿಸ್ತದೆ ಹನ್ನೆರಡರ ನಂತರ ಒಂದು ಪರಿಸ್ಥಿತಿ ಬದಲಾವಣೆ ಆಗತ್ತೆ ಅಂತಕ್ಕಂಥದ್ದು ನಿಮ್ಗೆ ಇನ್ನೂ ವಿಶ್ವಾಸ ಇದೆ ಇನ್ನೂ ವಿಶ್ವಾಸ ಇದೆ ನಮ್ಮ ಮಸ್ಕಿನಲ್ಲಿ ಖಂಡಿತ ನಮ್ಮ ಅಭ್ಯರ್ಥಿ ಮುನ್ನಡೆಯನ್ನ ಕಾಯ್ಕೊಳ್ತಾರೆ ಮುಂದಿನ ಸಂದರ್ಭಗಳಲ್ಲಿ ಮುಂದಿನ ಸುತ್ತಗಳಲ್ಲಿ ಅಲ್ಲೂ ಕೂಡ ನಾವು ಜಯವೇರಿಯನ್ನ ಬಾರಿಸ್ತೀವಿ ಅಂತಕ್ಕಂಥ ವಿಶ್ವಾಸ ನಮ್ಗಿದೆ ಫೈನ್ ಇನ್ನು ನಾಲ್ಕು ರಾಜ್ಯಗಳು ಒಂದು ಕೇಂದ್ರಾಡಳಿತ ಪ್ರದೇಶ ನಾನು ಫಸ್ಟ್ಗೆ ಓಪನಿಂಗ್ ತಗೊಳ್ಳುವಾಗಲೇ ಹೇಳ್ತಾ ಇದ್ದೆ ಅಸ್ಸಾಂ ಮತ್ತೆ ಪಶ್ಚಿಮ ಬಂಗಾಳದ ಬಗ್ಗೆ ವಿಶೇಷವಾಗಿ ನಾವು ಒಂದಿಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಲೇಬೇಕು ಯಾಕಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ ಅಂತ ಫಸ್ಟ್ ಪಶ್ಚಿಮ ಬಂಗಾಳ ಆಫ್ ಕೋರ್ಸ್ ಒಂದಿಷ್ಟು ವಿಚಾರ ಜನರಿಗೆ ಗೊತ್ತಿರುತ್ತೆ ಅಸ್ಸಾಂ ಬಗ್ಗೆ ಗೊತ್ತಿಲ್ಲದೆ ಇರೋ ವಿಚಾರಗಳನ್ನ ನಾನು ಈಗ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಸರ್ ಅಸ್ಸಾಂ ಅಂತಂದ್ರೆ ಭೌಗೋಳಿಕವಾಗಿ ಉತ್ತರ ಮತ್ತೆ ದಕ್ಷಿಣ ಅಂತ ನಾವು ವಿಂಗಡಣೆ ಮಾಡಿ ನೋಡಿದಾಗ ಸಾಕಷ್ಟು ವ್ಯತ್ಯಾಸಗಳಲ್ಲಿ ಇರುತ್ತೆ ಯಾಕಂದ್ರೆ ಅಲ್ಲಿರುವಂತವ್ರು ಚಹಾ ಇದಕ್ಕೆ ತೋಟಕ್ಕೆ ಹೋಗೋರು ಅಲ್ಲಿನ ಕೂಲಿ ಕಾರ್ಮಿಕರು ಸೊ ಅವ್ರ ಮೇಲೆನೆ ಕಾನ್ಸಂಟ್ರೇಟ್ ಮಾಡಿ ಪ್ರತಿ ಬಾರಿ ಎಲೆಕ್ಷನ್ಗೆ ಹೋಗುವಂಥದ್ದು ಬಟ್ ಈಗ ನೋಡ್ತಾ ಇದ್ರೆ ಈಗ ಎಲ್ಲ ಕಡೆ ನಾವು ನೋಡ್ದಂಗೆ ಬೇರೆ ಪಕ್ಷದಿಂದ ಕರ್ಕೊಂಬಂದು ಬಿ ಜೆ ಪಿ ಅವರು ಟಫ್ ಕಾಂಪಿಟೇಟರ್ ಆಗಿ ನಿಂತ್ಕೊಳ್ತಾ ಇದ್ದಾರೆ ಒಂಥರ ಆಪೋಸಿಟ್ ಆಗಿ ನಿಂತ್ಕೊಳ್ತಾ ಇದ್ದಾರೆ ಹಾಗಾಗಿ ಎರಡನೇ ಲೇಯರ್ನಲ್ಲಿ ಯಾರನ್ನೂ ಹಾಗಾದರೆ ಬಿ ಜೆ ಪಿ ಅವರು ಬೆಳೆಸಕ್ಕೆ ಹೋಗ್ಲಿಲ್ವಾ ಕೇವಲ ಮೋದಿ ಅಮಿತ್ ಶಾ ಮುಖ ತೋರಿಸಿನೇ ಎಲೆಕ್ಷನ್ಗೆ ಹೋಗ್ತಾ ಇದ್ದಾರಾ ಇಲ್ಲ ನೋಡಿ ಅಸ್ಸಾಂನಲ್ಲೂ ಕೂಡ ನಾವು ಕಳೆದ ಐದು ವರ್ಷ ನಾವು ಕೊಟ್ಟಿರುವಂತಹ ಒಳ್ಳೆಯ ಮ್ಯಾಂಡೇಟ್ರಿ ಅಲ್ಲಿ ನಮ್ಮ ನೇತಾರರಾದಂತಹ ಸರ್ಬಾನಂದ್ ಸೋ ಅವರ ನೇತೃತ್ವದಲ್ಲಿ ಉತ್ತಮವಾದಂತ ಆಡಳಿತ ಇವತ್ತು ಜನ ಮತ್ತೊಮ್ಮೆ ನಮ್ಮ ಸರ್ಕಾರ ಬರಬೇಕು ಅಂತಕ್ಕಂಥ ಕಾರಣಕ್ಕೆ ಅಲ್ಲಿ ಗುಡ್ಡಗಾಡು ಪ್ರದೇಶ ಅಲ್ಲಿ ಇರತಕ್ಕಂಥ ತನ್ನದೇ ಆದಂತಹ ಭೌಗೋಳಿಕ ಹಿನ್ನೆಲೆ ನಾನಾ ವಿಚಾರಗಳು ನಾನಾ ಸಮಸ್ಯೆಗಳು ಅವುಗಳನ್ನ ಪರಿಹಾರದ ಮಾಡ್ತಕ್ಕಂಥ ದೃಷ್ಟಿಯಿಂದ ಇವತ್ತು ಜನ ಬಯಸ್ತಾ ಇದ್ದಾರೆ ಡಬಲ್ ಇಂಜಿನ್ ಸರ್ಕಾರ ಕೇಂದ್ರದಲ್ಲಿ ಮೋದಿ ಅವರ ನೇತೃತ್ವ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಕಳೆದ ಐದು ವರ್ಷಗಳಲ್ಲಿ ಸರಿಯಾಗಿ ನೇತೃತ್ವವನ್ನು ವಹಿಸ್ಕೊಂಡು ಅಲ್ಲಿ ಮಾಡಿರುವಂಥ ಕಾರ್ಯಗಳು ಇವತ್ತು ಅಲ್ಲಿ ನಮ್ಮ ಗೆಲುವಿಗೆ ಬಹಳ ಪೂರಕ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದೆ ಹ್ಮ್ ಫೈನ್ ಅಂದ್ರೆ ಈಗ ನಾನು ಆಫ್ಕೋರ್ಸ್ ಅದ್ ಹೇಳ್ತಾ ಇದೆ ಇವಾಗ ಕಾಂಗ್ರೆಸ್ ನೋಡಕ್ ಹೋದ್ರೆ ಇವಾಗ ಬಹಳಷ್ಟು ಕಡೆ ಇವಾಗ ಕಾಂಗ್ರೆಸ್ ಅವರು ಸ್ಥಾನವನ್ನ ಕಳ್ಕೊಳ್ತಿದ್ದಾರೆ ಒಂದು ಪ್ರಬಲ ನಾಯಕ ಇಲ್ಲ ಎಲ್ಲ ರಾಜ್ಯದಲ್ಲೂ ಇದೇ ಸಮಸ್ಯೆ ಆಗ್ತಿದೆ ನಾಯಕತ್ವದ ಕೊರತೆ ಆಗ್ತಾ ಇದೆ ಅಫ್ಕೋರ್ಸ್ ಅಸ್ಸಾಂನಲ್ಲೂ ಆಗಿದೆ ಅದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ ಹೆಸರುಗಳನ್ನ ಪ್ರಸ್ತಾಪ ಮಾಡಿ ಬಟ್ ಇವಾಗ ಬಿಜೆಪಿ ನೋಡ್ತಾ ಇದ್ರೆ ಅಹ್ ಒಂದ್ ಕಡೆ ಪಶ್ಚಿಮ ಬಂಗಾಳದಲ್ಲಿ ಟಫ್ ಕೈ ಫೈಟ್ ಕೊಡ್ತಾ ಇದ್ದಾರೆ ತಮಿಳ್ನಾಡಲ್ಲಿ ನಾವು ನೋಡೋದಾದ್ರೆ ಅಣ್ಣಡಿಎಂ ಜೊತೆ ಸೇರಿ ಏನೆಲ್ಲ ಮಾಡಿದ್ರು ಅನ್ನೋದನ್ನ ನೋಡಿದ್ವಿ ಹಾಗಾದ್ರೆ ದೇಶದಾದ್ಯಂತ ನಾವು ನೋಡೋದಾದ್ರೆ ಕಾಂಗ್ರೆಸ್ ಒಂದ್ ಕಡೆ ಮೂಲೆ ಗುಂಪಾಗ್ತಾ ಇದೆ ಬಿಜೆಪಿ ಒಂದು ಪ್ರಬಲ ರಾಷ್ಟ್ರೀಯ ಪಕ್ಷ ಮುಂದಿನ ದಿನಗಳಲ್ಲಿ ಈ ರೀಜನಲ್ ಪಾರ್ಟಿ ಜೊತೆಯಲ್ಲೇ ಬಿಜೆಪಿಗೆ ಒಂದು ಆಪೋಸಿಷನ್ ಅಂತ ಕ್ರಿಯೇಟ್ ಆಗುತ್ತಾ ಇವತ್ತು ಏನಾಗಿದೆ ಕಾಂಗ್ರೆಸ್ ತನ್ನ ದೌರ್ಬಲ್ಯದಿಂದ ಇವತ್ತು ಅದು ನಸಿಸಿ ಹೋಗ್ತಾ ಇದೆ ಅಲ್ಲಿ ಕೂಡ ಏನಾಗಿದೆ ಯಾರನ್ನು ಬೆಳಿಲಿಕ್ಕೆ ಬಿಡಲಿಲ್ಲ ಇವತ್ತು ಕುಟುಂಬ ರಾಜಕಾರಣ ಕಳೆದ ಎಪ್ಪತ್ತು ವರ್ಷಗಳಲ್ಲಿ ಕಾಂಗ್ರೆಸ್ ನಡ್ಕೊಂಡಿರುವಂತ ರೀತಿ ಈ ದೇಶ ತುಷ್ಟೀಕರಣ ಈ ದೇಶದ ವಿಚಾರ ಬಂದಾಗ ಎಲ್ಲವೂ ಕೂಡ ಅವರು ತುಷ್ಟೀಕರಣದ ರಾಜಕಾರಣ ಮಾಡಿದ್ರು ಮತ್ತು ಅಲ್ಲಿ ಸೆಕೆಂಡ್ ಲೈನ್ ಅವರು ಕೂಡ ಯಾರನ್ನು ಬೆಳೆಸಲಿಲ್ಲ ಕೇಡರ್ ಇವತ್ತು ಸೋನಿಯಾ ಗಾಂಧಿ ರಾಜೀನಾಮೆ ಕೊಟ್ರೆ ರಾಹುಲ್ ಗಾಂಧಿ ಅಧ್ಯಕ್ಷ ಆಗ್ತಾರೆ ರಾಜೀನಾ ರಾಹುಲ್ ಗಾಂಧಿ ರಾಜೀನಾಮೆ ಕೊಟ್ರೆ ಸೋನಿಯಾ ಗಾಂಧಿ ರಾಜ್ಯ ಅಧ್ಯಕ್ಷರಾಗ್ತಾರೆ ಇನ್ನ ಇವರಿಬ್ರು ಬೇಡ ಅಂತಂದಾಗ ಪ್ರಿಯಾಂಕಾ ಗಾಂಧಿ ಅವರು ಮುಂದೆ ಬಂದ್ ಕೂತ್ಕೊಳ್ತಾರೆ ಹಾಗಾಗಿ ಇವತ್ತು ಕಾಂಗ್ರೆಸ್ ತನ್ನ ಕಾಲ್ ಮೇಲೆ ಅದು ಕಲ್ಲನ್ನ ಹಾಕೊಂಡ್ ಬಿಟ್ಟಿರೋ ಕಾರಣಕ್ಕೆ ಪ್ರಾದೇಶಿಕ ಇಲ್ವಾ ಭಾರತೀಯ ಜನತಾ ಪಾರ್ಟಿಯಲ್ಲಿ ಎಲ್ಲೂ ಕುಟುಂಬ ರಾಜಕಾರಣ ಇಲ್ಲ ನಾವು ನೀವು ಹೇಳ್ಬೋದು ಮೋದಿ ಅವರು ಯಾವ ಕುಟುಂಬದಿಂದ ಬಂದಿದ್ದಾರೆ ನಿತಿನ್ ರಾಜ್ಯದಲ್ಲಿ ಅಮಿತ್ ಶಾ ಅವರು ಯಾವ ಕುಟುಂಬದಿಂದ ಬಂದಿದ್ದಾರೆ ಹೇಳಿ ಇವತ್ತು ಕುಟುಂಬ ರಾಜಕಾರಣ ತರಬೇಕು ಅಂತ ಅವ್ರಾಗಾರೆ ಎಲ್ಲೂ ತಂದಿಲ್ಲ ನೋಡಿ ಅವರ ಸ್ವಯಂ ಅವರ ಕ್ಷಮತೆ ಇತ್ತು ಅಂತ ಹೇಳಿದ್ರೆ ಅವರು ತಮ್ಮ ಬೆಳವಣಿಗೆಯಿಂದ ಬರಬೇಕೆ ಹೊರತಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಪ್ಪನ ಹೆಸರು ಹೇಳ್ಕೊಂಡಾಗ್ಲಿ ಕುಟುಂಬದ ಹೆಸರು ಹೇಳ್ಕೊಂಡಾಗ್ಲಿ ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಫೈನ್ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಈಗ ಬಿಜೆಪಿ ಮೇಲೆ ಈಗ ಕುಟುಂಬ ರಾಜಕಾರಣ ಬಿಟ್ಬಿಡಿ ಬಹಳಷ್ಟು ಗಂಭೀರ ಆರೋಪ ಇರೋದು ಬೇರೆ ಪಕ್ಷಗಳಿಂದ ಹೈಜಾಕ್ ಮಾಡ್ಕೊಂಡು ಕರ್ಕೊಂಡ್ ಬರ್ತಾರೆ ಇಲ್ಲಿ ನಿಲ್ಲಿಸ್ತಾರೆ ಅವ್ರ ಮುಖ ತೋರಿಸಿ ಗೆಲ್ಲೋ ಪ್ರಯತ್ನ ಆಗುತ್ತೆ ನ್ಯಾಷನಲ್ ಲೆವೆಲ್ ಅಲ್ಲಿ ನೋಡುದಾದ್ರೆ ಮೋದಿ ಅಮಿತ್ ಶಾ ತೋರಿಸ್ತಾರೆ ಇದೇ ಅವರ ಅಜೆಂಡಾ ಅಂತ ಒಂದಿಷ್ಟು ಆರೋಪಗಳಿದೆ ಅದ್ರ ಬಗ್ಗೆ ನಿಮ್ಮ ಮಾತಾಡ್ತೀನಿ ಸರ್ ಟೈಮ್ ಕೊಡ್ತೀನಿ ಒಂದು ಬ್ರೇಕ್ ಆದ್ಮೇಲೆ ಈ ಬಗ್ಗೆ ಚರ್ಚೆನ ಮಾಡ್ತೀನಿ